ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಮೂರು ಎಕರೆ ಐದು ಗುಂಟೆ ತೆಂಗಿನ ತೋಟ ನೋಡ್ತಿದ್ದೀವಿ ಅಂದರೆ ಎರಡು ವರ್ಷ ಆಗಿರೋ ಪ್ಲಾಂಟೇಶನ್ ಇದು ಹೊಸ ಗಿಡಗಳು ಹಾಕಿದ್ದಾರೆ ತುಂಬ ಒಳ್ಳೆಯ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದು ಹಾಗೆ ಇದೇ ಟಾರ್ ರೋಡಿಂದ ನೋಡಿ ನೀವು ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿಂದ ಎಕ್ಸಾಕ್ಟ್ಲಿ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಇಲ್ಲ ಒಂದು ಕಿಲೋಮೀಟರ್ ಆಗುತ್ತೆ ಇದೇ ಥರ ಮಡ್ ರೋಡ್ ಇದೆ ಅಕ್ಕಪಕ್ಕ ಮನೆಗಳಿದೆ ಹಳ್ಳಿ ಇದೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕು ಕುಂದೂರು ಹೋಬಳಿ ಬರುತ್ತೆ ನೋಡಿ ನೀವು ನೋಡ್ತಿದ್ದೀರ ಮಣ್ಣಿನ ರಸ್ತೆ ಬಟ್ ಹಗಲವಾಗಿದೆ ನಿಮಗೆ ಟಾರೋಡಿಂದ ಒಂದು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ನೋಡಿ ಇದು ಪ್ರಾಪರ್ಟಿ ಎಂಟ್ರೆನ್ಸ್ ಇದು ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ನೋಡಿ ತೆಂಗಿನ ಪ್ಲಾಂಟೇಶನ್ ನೀವು ನೋಡ್ತಿದ್ದೀರಾ ಎಲ್ಲ ಚಿಕ್ಕ ಸಸಿಗಳು ತುಂಬ ಒಳ್ಳೆಯ ಲೊಕೇಶನ್ ಅಂತ ಹೇಳ್ಬೋದು ನೋಡಿ ಅಕ್ಕಪಕ್ಕ ಈ ಥರ ಮನೆಗಳಿದೆ ಒಂದು ಮೂರ್ನಾಲ್ಕು ಮನೆ ಇದೆ ಸುತ್ತ ಫೆನ್ಸಿಂಗ್ ಆಗಿರೋವಂಥ ಪ್ರಾಪರ್ಟಿ ಪೂರ್ತಿ ಫೆನ್ಸಿಂಗ್ ಆಗಿದೆ ನೋಡಿ ಫುಲ್ ಲೆವೆಲ್ ಏರಿಯಾ ಅಂತ ಹೇಳ್ಬೋದು ಒಳ್ಳೆ ಮಣ್ಣು ತುಂಬ ಚೆನ್ನಾಗಿದೆ ಫಲವತ್ತಾಗಿರೋ ಮಣ್ಣು ಅಂತ ಹೇಳ್ಬೋದು ಅಕ್ಕಪಕ್ಕ ಕಾಫಿ ಎಸ್ಟೇಟ್ಗಳು ಇದೆ ಇದೇ ಥರ ತೆಂಗಿನ ತೋಟಗಳು ಇದೆ ಮತ್ತು ಗದ್ದೆ ಹೊಲಗಳು ಈ ಥರ ಇದೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟಲ್ಲಿ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಪ್ರಾಪರ್ಟಿ ಅಲ್ಲ ಈ ಜಾಗ ಅರೆಮಲ್ನಾಡು ಪ್ರದೇಶ ಆಗಿದೆ ನಿಮಗೆ ಐವತ್ತರಿಂದ ಎಪ್ಪತ್ತಿಂಚು ಮಳೆ ಬೀಳುವಂಥ ಏರಿಯಾ ಇದು ಈ ಪ್ರಾಪರ್ಟಿಲಿ ಪ್ರೆಸೆಂಟ್ ಇವಾಗ ನೀರಿನ ಸೌಕರ್ಯ ಏನೂ ಇಲ್ಲ ನೀವು ಬೋರ್ ತೆಗೆಸ್ಕೊಬೇಕು ತುಂಬ ಚೆನ್ನಾಗಿ ನೀರು ಬರುತ್ತೆ ಡ್ರೈ ಏರಿಯಾ ಅಲ್ಲ ತುಂಬ ಒಳ್ಳೆ ಲೊಕೇಶನ್ ಮತ್ತು ತುಂಬ ಒಳ್ಳೆ ಜಾಗ ಇದು ಅಕ್ಕಪಕ್ಕ ಪೂರ್ತಿ ಗ್ರೀನರಿಯಿಂದನೇ ಇದೆ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು ಮೇನ್ ಸೇಫ್ಟಿ ಜಾಗ ಅಂತಲೂ ಹೇಳ್ಬೋದು ನಿಮಗೆ ಈ ಪ್ರಾಪರ್ಟಿ ಮಗ್ಗೆಗೆ ಆರು ಕಿಲೋಮೀಟರ್ ಆಗುತ್ತೆ ಶೆಟ್ಟಳ್ಳಿಗೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಸನ್ಗೆ ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ತುಂಬ ಕಡೆ ರಸ್ತೆ ವ್ಯವಸ್ಥೆ ಇದೆ ಈ ಪ್ರಾಪರ್ಟಿಗೆ ಅದರಲ್ಲೂ ನಿಮಗೆ ಚಿಕ್ಕ ಪ್ರಾಪರ್ಟಿ ಮೂರು ಎಕರೆ ಈ ಥರ ಪ್ರಾಪರ್ಟಿಗಳು ಸಿಗೋದು ರೇರ್ ಈ ಪ್ರಾಪರ್ಟಿ ಇದೆ ಚಿಕ್ಕ ಪ್ರಾಪರ್ಟಿ ಸರ್ಚ್ ಮಾಡ್ತಿರೋರು ನಮಗೆ ಕಾಫಿ ಎಸ್ಟೇಟ್ ಬೇಡ ನಮಗೆ ತೆಂಗು ಅಥವಾ ಮಾವು ಅಡಿಕೆ ಎಲ್ಲ ಬೆಳಿಬೇಕು ಅನ್ನೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ವರ್ತ್ ಪ್ರಾಪರ್ಟಿ ಅಂತ ಹೇಳ್ಬೋದು ಹಾಗೆ ಈ ಪ್ರಾಪರ್ಟಿಗೆ ಸೆಲ್ಲರ್ ಟೋಟಲ್ ಆಗಿ ಎಂಬತ್ತು ಲಕ್ಷ ಹೇಳ್ತಿದ್ದಾರೆ ಮೂರು ಎಕರೆ ಐದು ಗುಂಟೆಗೆ ಅದು ಚಿಕ್ಕ ನೆಗೋಷಿಯೇಷನ್ ಆಗ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಮೂಲ ದಾಖಲಾತಿಗಳು ಎಲ್ಲ ಪರ್ಫೆಕ್ಟಾಗಿರುವಂಥ ಪ್ರಾಪರ್ಟಿ ಇದು ಪೂರ್ತಿ ಸ್ಕ್ವೇರ್ ಶೇಪ್ ಇರುವಂಥ ಪ್ರಾಪರ್ಟಿ ಹಾಗೆ ಈ ಪ್ರಾಪರ್ಟಿ ತುಂಬ ಡೆವಲಪ್ಮೆಂಟ್ಸ್ನ ಮಾಡಬೇಕು ತಗೊಂಡವರು ಅಂದರೆ ಇನ್ನೂ ಇಂಟರ್ ಕ್ರಾಪ್ ಆಗಿ ಮಾವು ಸಪೋಟಾ ಸೀಬೆ ಈ ಥರ ಮಿಶ್ರ ಬೆಳೆಗಳನ್ನ ಬೆಳಿಬೋದು ಹಣ್ಣಿನ ಗಿಡಗಳನ್ನ ಬೆಳಿಬೋದು ತುಂಬ ಡೆವಲಪ್ಮೆಂಟ್ಸ್ಗಳಿದೆ ಹಾಗೂ ಪ್ರಾಪರ್ಟಿನೂ ಕೂಡ ಒಳ್ಳೆ ಲೊಕೇಶನಲ್ಲಿದೆ ಚೆನ್ನಾಗಿದೆ ಅಂದರೆ ಪ್ರೆಸೆಂಟ್ ಇವರು ತೆಂಗಿನ ಗಿಡ ಹಾಕಿ ಬಿಟ್ಟಿದ್ದಾರೆ ಹಾಗೆ ಕರೆಂಟ್ ವ್ಯವಸ್ಥೆ ಕೂಡ ಇದೆ ಹಾಗೆ ನೋಡಿ ನೋಡ್ತಿರೋ ದೊಡ್ಡ ತೆಂಗಿನ ಮರಗಳನ್ನ ನೋಡ್ತಿದ್ರೆ ತುಂಬ ಚೆನ್ನಾಗಿ ಇಲ್ಡಿಂಗ್ ಬರುವಂಥ ಜಾಗ ಇದು ಇಲ್ಲಿ ಬೋರ್ ತೆಗೆದ್ರೂ ಅಷ್ಟೇ ಮುನ್ನೂರಿಂದ ನಾನ್ನೂರು ನಾನ್ನೂರೈವತ್ತು ಅಡಿ ಮಂದಿ ಯಾರೂ ನಮ್ಮ ಏರಿಯಾಗಳಲ್ಲಿ ಕೊರ್ಸೋಲ್ಲ ಚೆನ್ನಾಗಿ ನೀರು ಬರುತ್ತೆ ಈ ಪ್ರಾಪರ್ಟಿಗೆ ಒಂದು ಎರಡರಿಂದ ಮೂರು ಇಂಚ್ ನೀರು ಬಂದರೆ ಸಾಕು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಮತ್ತು ಮಳೆನೂ ಆಗೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಇವಾಗ ಇನ್ಕಮ್ ಏನು ಬರ್ತಿಲ್ಲ ಇನ್ನು ನಾಲ್ಕರಿಂದ ಐದು ವರ್ಷಕ್ಕೆ ನೀವು ಒಳ್ಳೆಯ ಇನ್ಕಮ್ನ ತಗೋಬೋದು ಹಾಗೆ ಮಿಶ್ರ ಬೆಳೆಯಾಗಿ ಮಧ್ಯದಲ್ಲಿ ಇವಾಗ ಜೋಳ ಹಾಕ್ಬೋದು ರಾಗಿ ಹಾಕ್ಬೋದು ಈ ಥರ ದ್ವಿದಳ ಧಾನ್ಯಗಳನ್ನ ಹಾಕ್ಬೋದು ಹಸಿರು ಮೆಣಸಿನ್ಕಾಯಿ ಗಿಡ ಹಾಕ್ಬೋದು ಈ ಥರ ವೆಜಿಟೇಬಲ್ಸ್ ಕೂಡ ಬೆಳಿಬೋದು ಕೃಷಿ ಅಂದರೆ ಬರೀ ಇನ್ಕಮ್ ಮಾತ್ರ ಅಲ್ಲ ಅದು ಒಂದು ಇಂಟ್ರೆಸ್ಟ್ ಅಂತ ಹೇಳ್ತೀನಿ ಒಂದು ಹವ್ಯಾಸ ಅಂತ ಹೇಳ್ಬೋದು ಮತ್ತು ಒಂದು ಒಳ್ಳೆ ಅಸೆಟ್ ಅಂತ ಹೇಳ್ಬೋದು ಯಾವತ್ತೂ ಜಮೀನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಯಾವತ್ತಿದ್ರೂ ಅದು ಲಾಭವೇ ವರ್ಷ ವರ್ಷ ಕಳೀತಿದ್ದಂಗೆ ಲಾಭ ಸಿಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾನು ಮಾಡ್ತಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಾನು ಹೇಳ್ತಿರೋ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ